ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟಡಿ ಮಾಮ್ಸ್. ಈ ದಿನ ನಾವು 5ನೇ ತರಗತಿಯ ಧೀರ ಸೇನಾನಿ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಬನ್ನಿ ನೋಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ, ಬೇವೂರರು ಯಾವಾಗ ಜನಿಸಿದರು? ಅದಕ್ಕುತ್ತರ, ಬೇವೂರರು ದಿನಾಂಕ 11/8/1916 ಬಾಗಲಕೋಟೆ ಜಿಲ್ಲೆಯ ಬೇವೂರ್ ಗ್ರಾಮದಲ್ಲಿ ಜನಿಸಿದರು. ಬೇವೂರರ ತಂದೆ ತಾಯಿಯರ ಹೆಸರೇನು? ಉತ್ತರ, ಬೇವೂರರ ತಂದೆಯ ಹೆಸರು ಗುರುನಾಥ್ ರಾವ್ ಹಾಗೂ ತಾಯಿ ರುಕ್ಮಿಣಿಬಾಯಿ. ಗೋಪಾಲರಾಯರ ಸ್ವಂತ ಊರು ಯಾವುದು? ಗೋಪಾಲರಾಯರ ಸ್ವಂತ ಊರು ಬೇವೂರು. ನೆಕ್ಸ್ಟ್ ಕ್ವಶನ್, ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಯಾರು? ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಮಹಾದಂಡನಾಯಕರಾಗಿದ್ದ ಮಾರ್ಷಲ್ ಮಾಣಿಕ್ ಷಾ. ಭಾರತ ಸರ್ಕಾರವು ಬೇವೂರರನ್ನು 2 ವರ್ಷದ ಅವಧಿಗೆ ಯಾವ ಕಾರ್ಯಕ್ಕೆ ನೇಮಿಸಿತು? ಭಾರತ ಸರ್ಕಾರವು ಬೇವೂರರನ್ನು 2 ವರ್ಷದ ಅವಧಿಗೆ ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ ನೇಮಿಸಿದರು. ಗೋಪಾಲರಾಯರು ಎಲ್ಲಿ ಸೈನಿಕ ಶಿಕ್ಷಣ ಪಡೆದರು? ಇದಕ್ಕೆ ಉತ್ತರ, ಗೋಪಾಲರಾಯರು ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣವನ್ನು ಪಡೆದರು. ನೆಕ್ಸ್ಟ್ ಕ್ವಶನ್, ಬೇವೂರರ ನೇತೃತ್ವದ ಸೈನಿಕ ತುಕಡಿಯ ಸಾಹಸವನ್ನು ವಿವರಿಸಿ. ಉತ್ತರ, ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಂಗ್ಲಾದೇಶಕ್ಕೆ ಭಾರತದ ಸೇನೆ ಸಹಕರಿಸಿತು. ಆಗ ಬೇವೂರರು ಪಶ್ಚಿಮ ಪಾಕಿಸ್ತಾನದ ಕಡೆ ನುಗ್ಗಿದರು. ಸೇನಾ ತುಕಡಿಯ ಮುಖ್ಯಸ್ಥರಾಗಿ ರಾಜಸ್ಥಾನ ಮತ್ತು ಕಚ್ ದುರ್ಗಮ ಪ್ರದೇಶಗಳಲ್ಲಿ ಸಾವಿರಾರು ಚದರ ಮೈಲು ಪಾಕ್ ನೆಲವನ್ನು ಆಕ್ರಮಿಸಿಕೊಂಡರು. ಈ ಸಂದರ್ಭದಲ್ಲಿ ಸೇನಾ ಮಹಾದಂಡನಾಯಕರಾಗಿದ್ದ ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಹ ಅವರು ಬೇವೂರರನ್ನು ಅಭಿಮಾನದಿಂದ ಬಿಗಿದಪ್ಪಿ ಪ್ರಶಂಸಿಸಿದರು. ಬೇವೂರರ ಸಜ್ಜನಿಕೆಯನ್ನು ಉದಾಹರಣೆಯೊಂದಿಗೆ ತಿಳಿಸಿರಿ. ಬೇವೂರರು ಸಜ್ಜನರು. ಒಮ್ಮೆ ಅವರ ಊರಿನ ಆದರ್ಶ ವಿದ್ಯಾವರ್ಧಕ ಸಂಘಕ್ಕೆ ಹೋದಾಗ ಅವರಿಗಾಗಿ ಬಂದೂಕುಧಾರಿಗಳಾದ ಪೊಲೀಸರನ್ನು ಕಾವಲಿರಿಸಿದ್ದರು. ಅದನ್ನು ನಿರಾಕರಿಸಿ ತಮಗಾಗಿ ಬಂದ ಜೀಪಿನಲ್ಲಿ ಕುಳಿತುಕೊಳ್ಳದೆ ರೈತನ ಗಾಡಿಯಲ್ಲಿ ಹೋದರು. ಈ ಘಟನೆ ಅವರ ಸಜ್ಜನಿಕೆಯನ್ನು ತೋರಿಸುತ್ತದೆ. ನೆಕ್ಸ್ಟ್ ಕ್ವಶನ್, ನಿವೃತ್ತಿ ನಂತರವೂ ಬೇವೂರರ ಸೇವೆ ಭಾರತ ಸರ್ಕಾರಕ್ಕೆ ಅವಶ್ಯಕವೆನಿಸಿದ ಸಂದರ್ಭ ಯಾವುದು? ನಿವೃತ್ತಿಯ ನಂತರವೂ ಬೇವೂರರ ಸೇವೆಯು ಭಾರತ ಸರ್ಕಾರಕ್ಕೆ ಅವಶ್ಯವಾಯಿತು. ಅವರ ಆಡಳಿತ ವೈಖರಿಯನ್ನು ಗುರುತಿಸಿ ಭಾರತ ಸರ್ಕಾರವು ಅವರನ್ನು ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ 2 ವರ್ಷ ಅವಧಿಗೆ ನೇಮಿಸಿತು. ನೆಕ್ಸ್ಟ್, ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಗೋಪಾಲರಾಯರ ತಂದೆ - ತಾಯಿ - ತಂದೆ ಗುರುನಾಥ್ ರಾವ್, ಗುರುನಾಥ್ ರೂ ಮಿಸ್ಸಿಂಗ್ ಆಗಿದೆ, ಗುರುನಾಥ್ ರಾವ್. ತಾಯಿ ರುಕ್ಮಿಣಿಬಾಯಿ, ಇಲ್ಲಿ ಕಾಗೆ ಮಾವತ್ತು ಮಿಸ್ಸಿಂಗ್ ಆಗಿದೆ ನೋಡಿ. ಗೋಪಾಲರಾಯರು ತಮ್ಮದಲ್ಲಿಯೇ - ಖಡ್ಗ ಮತ್ತು ಚಿನ್ನದ ಪದಕ ಜೀವನ ಪಡೆದಿದ್ದರು. ಇಲ್ಲಿ ಸ್ವಲ್ಪ ಕ್ವಶನ್ ತಪ್ಪಾಗಿದೆ, ಚೆಕ್ ಮಾಡಿಕೊಡ್ರಿ ಟೆಕ್ಸ್ಟ್ ಬುಕ್ಕಲ್ಲಿ. ಉತ್ತರ, ಗೌರವ ಖಡ್ಗ ಮತ್ತು ಚಿನ್ನದ ಪದಕ ಜೀವನ ಪಡೆದಿದ್ದರು. ಯುವ ಜನರು ನಾಳೆಯ ದೇಶ - ರಾಗಬೇಕು ಎಂಬುದು ಅವರ ಬಯಕೆಯಾಗಿತ್ತು. ಇದಕ್ಕೆ ಉತ್ತರ, ಯುವ ಜನರು ನಾಳೆಯ ದೇಶ ರಕ್ಷಕರಾಗಬೇಕು ಎಂಬುದು. ಡಾಜಾ ಕಟ್ಟಿಸಿದ - ಭವನಕ್ಕೆ ಬಿಜಿ ಬೇವೂರರ ಹೆಸರಿಟ್ಟಿದ್ದಾರೆ. ಉತ್ತರ, ಯುದ್ಧ ಸ್ಮಾರಕ. ನಾನೊಬ್ಬ - ನನಗೇಕೆ ರಕ್ಷಣೆ, ಇದು ನನ್ನ ಊರು, ಇವರೆಲ್ಲ ನನ್ನ - ಎಂದರು. ನಾನೊಬ್ಬ ಸೈನಿಕ, ನನಗೇಕೆ ರಕ್ಷಣೆ, ಇವರೆಲ್ಲ ನನ್ನ ಜನ ಎಂದರು. ನೆಕ್ಸ್ಟ್, ಭಾಷಾಭ್ಯಾಸದಲ್ಲಿ ಮಕ್ಕಳ ಒಂದು ಸಮಾನಾರ್ಥಕ ಪದ ಎಂದರೇನು ಅಂತ ಹೇಳಿ ಪ್ರಶ್ನೆ ಇದೆ. ಒಂದು ಶಬ್ದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವ ಮತ್ತೊಂದು ಶಬ್ದಕ್ಕೆ ಸಮಾನಾರ್ಥಕ ಪದ ಎನ್ನುತ್ತೇವೆ. ಪದದಲ್ಲೇ ಇದೆ ಸಮಾನಾರ್ಥಕ, ಸಿನಾನಿಮ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ನಾವು. ನೆಕ್ಸ್ಟ್ ಕ್ವಶನ್, ನಾನಾರ್ಥಕ ಪದ ಬರೆಯಿರಿ. ಅಂದರೆ ಒಂದು ಶಬ್ದವು ಇತರ ಹಲವಾರು ಅರ್ಥಗಳನ್ನು ಸೂಚಿಸುವಂತಿದ್ದರೆ ಅದನ್ನು ನಾನಾರ್ಥಕ ಪದ ಎನ್ನುವರು. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ,
ಥ್ಯಾಂಕ್ ಯು ಒನ್ಸ್ ಅಗೇನ್.